ಇವಾಗ ನಾವು ವಾಕ್ ಹೋಗೋಣ ಅಂತ ಇಬ್ರು ರೆಡಿ ಆಗಿದ್ದೀವಿ. ಇವತ್ತು ಡೇ ಬಂದು ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಹೋಯ್ತು, ಮತ್ತೆ ವಾಪಸ್ ಬರುತ್ತೆ ಬಿಸಿಲು. ಸೊ ಈಗೇನೆ ಆಟ ಆಡ್ತಾ ಇರುತ್ತಾ ಇಲ್ಲಿ, ಏನು ಮಾಡೋದಕ್ಕಾಗಲ್ಲ. ಸೊ ದಿನ ಚೆನ್ನಾಗಿರೋದ್ರಿಂದ ನಾವು ನಾರ್ಮಲ್ ಆಗಿ ಥ್ರೆಡ್ಮಿಲ್ ಯೂಸ್ ಮಾಡ್ತೀವಲ್ವ, ಈ ಥರ ಡೇ ಚೆನ್ನಾಗಿದ್ದಾಗ ನಾವು ಆಲ್ಮೋಸ್ಟು ಲಾಂಗ್ ವಾಕ್ ಹೋಗ್ಬಿಡ್ತೀವಿ. ಫ್ರೆಶ್ ಏರ್ ತೊಗೋಬೋದು, ನೇಚರ್ ನಡುವೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವತ್ತು ವಾಕ್ ಹೋಗೋದಕ್ಕೆ ಕ್ವಿಕ್ಕಾಗಿ ಡಿಸೈಡ್ ಮಾಡಿದ್ರಿಂದ ಸ್ವಲ್ಪ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಬೇಗ ಆಗೋ ಥರದ್ದು ಮ್ಯಾಗಿ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋದು ಸ್ವಲ್ಪ ಎನರ್ಜಿಗೆ. ಸೊ ಆಚೆ ಹೋಗಿರ್ತೀವಿ, ಟಯರ್ಡ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಲೈಟಾಗಿ ಏನಾದರೂ ಮಾಡ್ಕೊಳೋದು. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೇರ್, ನಾನು ಸಿಯಾಟಲಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಕಡೆಯಿಂದ ನನಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆನಾ? ಮ್ಯೂಸಿಕ್ ಥರ ಇದೆ. ಒಂದು ಸ್ವಲ್ಪ ಗಾರ್ಡನ್ ಚೆಕ್ ಮಾಡಿಬಿಡ್ತೀನಿ. ನಾನು ಮಧ್ಯ ಮಧ್ಯ ನಿಮಗೆ ಗಾರ್ಡನ್ನೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡಿ ಎಷ್ಟು ಬೆಳೆದಿದೆ ಆಲ್ರೆಡಿ ಸಸಿಗಳಂತ. ನಾನು ಸ್ಪಿನಾಚ್ ಆಲ್ರೆಡಿ 2 ಸಲ ಯೂಸ್ ಮಾಡಿದ್ದೀನಿ, ಇನ್ನೂ 1 ಸಲ ಮತ್ತೆ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನಾನು ಆಲ್ಮೋಸ್ಟ್ 2 ಡೇಸ್ ಒನ್ಸು ಹಾಗೆಯೇ ನೀರೆಲ್ಲ ಹಾಕ್ತಾ ಇರ್ತೀನಿ. ಸೊ ಇವಾಗ ನೀವು ನೋಡಿ ನಮ್ಮ ಗಾರ್ಡನಲ್ಲಿ ಎಷ್ಟೊಂದು ಥರದ್ದು ಫ್ಲವರ್ಸ್ ಬಿಟ್ಟಿರುತ್ತೆ. ಹಾಗೆ ಹಣ್ಣುಗಳೆಲ್ಲ ಬಿಟ್ಟಾದಮೇಲೆ ನಾನು ನಿಮಗೆ ಇನ್ನೊಂದು ಸಲ ಎಲ್ಲ ಟೂರ್ ಮಾಡಿಸ್ತೀನಿ. ನೀವು ಹಿಂದೆ ನೋಡಿದ್ರೆ ಬಿಗ್ ಪಾಪ್ಕಾರ್ನ್ ಬಕೆಟ್ ನೋಡ್ತಿದ್ದೀರಾ. ನಾವು ನಿನ್ನೆ ಮೂವಿಗೆ ಹೋಗಿದ್ವಿ, ಕ್ವಿಕ್ಕಾಗಿ ನೈಟ್ ಮೂವಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ನೋಡಿ ಎಷ್ಟೊಂದು ಪಾಪ್ಕಾರ್ನ್ ಇದೆ, ಇಬ್ಬರು ತಿಂದು ಕೂಡ ಎಷ್ಟೊಂದಿದೆ. ಇನ್ನು ಇದಕ್ಕೆ ಫುಲ್ ಬಟರ್ ಹಾಕಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಇವಾಗ ಬ್ರೇಕ್ಫಾಸ್ಟಿಗೆ ಈ ಥರ ಲೈಟಾಗಿ ಮ್ಯಾಗಿ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಇದು ನ್ಯೂಡಲ್ಸ್ ಕಲರ್ ಚೇಂಜ್ ಇದೆ. ಇದು ಫ್ಲೇವರ್ ಬಂದುಬಿಟ್ಟು ಚಿಲ್ಲಿ ಗಾರ್ಲಿಕ್ದು, ತುಂಬಾ ಚೆನ್ನಾಗಿರುತ್ತೆ. ಚಿಂಗ್ಸ್ ಬ್ರ್ಯಾಂಡು, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫ್ಲೇವರ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇಂಡಿಯನ್ ಶಾಪಲ್ಲಿ ಸಿಗುತ್ತೆ, ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆಲ್ಲ. ರೆಗ್ಯುಲರ್ ಮ್ಯಾಗಿ ಯಾವಾಗಲೂ ತಿಂತಾ ಇರ್ತೀವಲ್ವ, ಸೊ ಈ ಥರ ಬೇರೆ ಬೇರೆ ಫ್ಲೇವರ್ ಮ್ಯಾಗಿಸ್ ತಿಂದರೆ ಚೆನ್ನಾಗಿ ಅನಿಸುತ್ತೆ, ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ಇದು ನ್ಯೂಡಲ್ಸ್ ಬಂದು ನನಗೆ ತುಂಬಾ ಇಷ್ಟ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಬನ್ನಿ, ಇವಾಗ ವಾಕ್ ಹೋಗ್ತಾ ನಮ್ಮನೆ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ನೀವು ನೋಡ್ಬೋದು. ನಾವು ನಾರ್ಮಲಾಗಿ ವೀಕೆಂಡ್ಸ್ ಟೈಮಲ್ಲಿ ಅಥವಾ ವೀಕ್ ಡೇಸ್ ಆಗಿರ್ಬೋದು ಏನಾದರೂ ದಿನ ಚೆನ್ನಾಗಿದ್ದರೆ ಈ ರೀತಿ ಯೂಸ್ ಮಾಡ್ಕೊತೀವಿ. ಅಟ್ಲೀಸ್ಟ್ ಸ್ವಲ್ಪ ಲಾಂಗ್ ವಾಕ್ ಹೋಗೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ, ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಹಾಗೆ ಫುಲ್ಲು ನೇಚರ್ ಮಧ್ಯೆ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ನಾವಿರೋದು ಸಿಯಾಟಲ್ನಲ್ಲಿ ಅಲ್ವಾ, ಇಲ್ಲಿ ಕ್ಲೈಮೇಟು ಬೆಟರ್ ಆಗೋದು ತುಂಬಾ ರೇರ್ ಟೈಮು. ಸೊ ಹಾಗಾಗಿ ಈ ಥರ ದಿನ ಚೆನ್ನಾಗಿದ್ದಾಗ ನಾವು ಅಟ್ಲೀಸ್ಟ್ ಆಚೆ ಬಂದುಬಿಟ್ಟು ಓಡಾಡಿದ್ರೇ ಸಮಾಧಾನ ಅನಿಸುತ್ತೆ. ಇಲ್ಲಾಂದರೆ ಆಲ್ಮೋಸ್ಟ್ ವರ್ಷದಲ್ಲಿ 10 ತಿಂಗಳು ನಾವು ಒಳಗೇ ಇರ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಇಂಡೋರ್ ಆ್ಯಕ್ಟಿವಿಟೀಸೇ ನಡೀತಾ ಇರುತ್ತೆ. ಆದಷ್ಟು ಸಮ್ಮರ್ನ ಯೂಸ್ ಮಾಡ್ಕೋಬೇಕು. ಹಾಗೇ ನಮ್ಮ ಗಾರ್ಡನಲ್ಲಿ ಈ ಫ್ರೂಟ್ಸ್ ಬಿಟ್ಟಿದೆ, ಸ್ಟ್ರಾಬೆರೀಸು. ನಾನು ಆಮೇಲೆ ಬಂದುಬಿಟ್ಟು ಕಿತ್ಕೊತೀನಿ. ಎಷ್ಟೊಂದು ಸ್ಟ್ರಾಬೆರೀಸು ಬಂಚಾಗಿ ಬಿಟ್ಟಿದ್ದಾವೆ. ಸೊ ಅದರಲ್ಲಿ ಹಣ್ಣಾಗಿರೋದನ್ನು ಆಮೇಲೆ ಬಂದು ಕಿತ್ಕೊಳ್ಳೋಣ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಿಂದೂ ಮುಂದೆ ಎಲ್ಲ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲ ನೋಡೋದಕ್ಕೆ ಸಖತ್ ಖುಷಿ ಆಗುತ್ತೆ. ನಾನು ನಿಮಗೆ ನಮ್ಮ ಕಮ್ಯುನಿಟಿ ಪಾರ್ಕ್ದು ಟೂರ್ ಮಾಡಿಸಿಲ್ಲ, ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಮಾಡಿಸ್ತೀನಿ. ನೀವು ಏನು ನೋಡ್ತಾ ಇದ್ದೀರೋ ನಮ್ಮ ಕಮ್ಯುನಿಟೀಲಿ ಎಲ್ಲನೂ ಅಷ್ಟೇ, ಸ್ವಲ್ಪ ಜಾಸ್ತಿ ಸ್ಕ್ವೇರ್ ಫೀಟ್ ಇರೋವಂಥ ಮನೆಗಳಿರೋದು, ತುಂಬ ದೊಡ್ಡ ದೊಡ್ಡದಾಗಿರೋ ಮನೆಗಳು.
ಹಾಗೆ ರೋಡ್ ನೀವು ನೋಡ್ಬೋದು, ಸೈಡ್ ವಾಕಿಂಗ್ ಪಾತ್ ಆಗಿರ್ಬೋದು, ರೋಡೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ನೀವು ನೋಡಿ ಸೈಡಲ್ಲೆಲ್ಲ ಹಾಗೇ ಕಿಡ್ಸ್ದು ಬೈಕ್ ಎಲ್ಲ ಇರುತ್ತೆ. ಹೀಗೇ ಪಾರ್ಕಲ್ಲಿ ಮತ್ತು ಸೈಡಲ್ಲಿ ಕಮ್ಯುನಿಟಿ ಒಳಗಡೆ ಎಲ್ಲ ಫುಲ್ ಹಾಗೇ ಕೆಲವೊಂದು ಸಲ ನಾವು ಕಿಡ್ಸ್ ಸ್ಟಫ್ ತುಂಬಾ ನೋಡ್ತಿರ್ತೀವಿ. ಸೊ ಹಾಗೇ ಬಿಟ್ಟಿರ್ತಾರೆ, ನೆಕ್ಸ್ಟ್ ಬಂದು ಆಟ ಆಡೋದಕ್ಕೆ ಕಂಟಿನ್ಯೂ ಮಾಡ್ತಿರ್ತಾರೆ. ಆ ಥರ ಏನೂ ಆಗೋದಿಲ್ಲ, ಇಲ್ಲಿ ಯಾರು ಕೂಡ ತೊಗೊಂಡು ಹೋಗೋದಾಗಲಿ ಏನೂ ಇರೋದಿಲ್ಲ, ತುಂಬಾ ಸೇಫ್ಟಿ ಇರುತ್ತೆ. ಹಾಗೆ ನೀವು ನೋಡ್ಬೋದು ನನ್ನ ಎಡಗಡೆ ಎಲ್ಲ ಯಾವ ರೀತಿಯಾಗಿ ಎಷ್ಟು ನೀಟಾಗಿ ಪ್ಲಾಂಟ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ನಮ್ಮ ಪಾರ್ಕ್ದು ಅಂತ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ವೀಕೆಂಡ್ನ ಈ ಥರ ಅಟ್ಲೀಸ್ಟ್ ಸಮ್ಮರ್ ಇರೋ ಡೇಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀವಿ. ನಾನು ನಿಮ್ಮನ್ನ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ತೋರಿಸೋದಕ್ಕೆ. ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾವು ವಾಕಿಂಗ್ ಹೋಗೋ ಪಾತು ಅಷ್ಟೇ, ನಾವು ಸೇಮ್ ರೂಟಲ್ಲಿ ಯಾವಾಗಲೂ ಹೋಗೋಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೂಟ್ ತೊಗೊಂಡು ಹೋಗ್ತಾ ಇರ್ತೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೇರೆ ಬೇರೆ ರೂಟ್ ಹೋದಾಗೆಲ್ಲ ಬೇರೆ ಥರ ನೇಚರ್ ನೋಡ್ತಿರ್ತೀವಿ, ಹಾಗೆ ಬೇರೆ ಥರ ಫ್ಲವರ್ಸ್ ಗಿಡಗಳು ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ನೋಡಿ ಸುತ್ತಲೂ ಯಾವ ಥರ ವೈಲ್ಡ್ ಫ್ಲವರ್ಸ್ ಎಲ್ಲ ಬಿಟ್ಟಿದೆ, ಎಷ್ಟು ಗ್ರೀನರಿ ಇದೆ ಅಂತ. ಇಲ್ಲಿ ತುಂಬ ಜನ ವಾಕ್ ಮಾಡೋದಕ್ಕೆ ಬರ್ತಾರೆ. ಈ ಥರ ಡೇ ಚೆನ್ನಾಗಿದ್ದರೆ ಸಾಕು, ಎಷ್ಟೊಂದು ಜನ ಎಲ್ಲ ಆಚೆ ಬರ್ತಾರೆ. ಸೊ ಚೆಂದು ನೋಡಿ, ಈ ಬ್ಯೂಟಿಫುಲ್ ವೈಲ್ಡ್ ಫ್ಲವರ್ನ ನನಗೆ ಗಿಫ್ಟ್ ಮಾಡ್ತಿದ್ದಾರೆ. ನಾವು ವಾಕ್ ಮಾಡೋ ಜಾಗ ಎಲ್ಲ ಯಾವ ಥರ ಇದೆ ಅಂತ, ನಿಮ್ಮೆಲ್ಲರಿಗೂ ಈ ನೇಚರ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಚಂದು ವ್ಲಾಗ್ ಮಾಡಿದ್ದಾರೆ, ಅವರು ಶೂಟ್ ಮಾಡಿಬಿಟ್ಟು ನನಗೆ ವಿಡಿಯೋನ ಸೆಂಡ್ ಮಾಡಿದರು, ಅದು ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ತುಂಬಾ ಇನ್ಫಾರ್ಮೇಷನ್ ಇರೋ ಥರದ್ದು ವಿಡಿಯೋನ ಶೇರ್ ಮಾಡಿದ್ದಾರೆ. ನಾವು ಗಾರ್ಡನ್ನ ಯಾವ ಥರ ಎಲ್ಲ ಮೇಂಟೈನ್ ಮಾಡ್ತೀವಿ, ಅವರೇ ಪ್ರೈವೇಟಾಗಿ ಈ ವಿಡಿಯೋ ಶೂಟ್ ಮಾಡಿಬಿಟ್ಟು ನನಗೆ ಇದನ್ನ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ವಾಕ್ ಮಾಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿ ಅನಿಸ್ತು. ನೋಡಿದ್ರಲ್ಲ ನಾವು ವಾಕ್ ಹೋಗೋ ಜಾಗ ಎಲ್ಲ ಯಾವ ಥರ ಇದೆ ಅಂತ. ತುಂಬಾ ಲಾಂಗ್ ಪಾತ್ ಇದೆ, ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಫ್ರೈಡೇ ಈವ್ನಿಂಗು, ಎಲ್ಲ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಒಂದು ಗಾರ್ಡನಿಂಗ್ ವರ್ಕ್ ಪೆಂಡಿಂಗ್ ಇದೆ. ಸೊ ಅದನ್ನು ಮಾಡೋಣ ಅಂತ ಕೆಳಗಡೆ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆ ಮುಂದೆಗಡೆ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಇದ್ದಾವೆ, ಒಂಥರ ಡೆಕೋರೇಟಿವ್ ಪ್ಲ್ಯಾಂಟ್ಸ್ ಥರ ಹಾಕಿದ್ದಾರೆ. ಸೊ ಆ ಡೆಕೋರೇಟಿವ್ ಪ್ಲ್ಯಾಂಟ್ಸು ಸ್ವಲ್ಪ ಅವಾಗವಾಗ ಅದನ್ನು ಟ್ರಿಮ್ ಮಾಡ್ತಾ ಇರಬೇಕು. ಓಕೆ, ಇದು ನಮ್ಮ ಮನೆ ಎಂಟ್ರಿ ಇವೆ. ಆ ಎಂಟ್ರಿ ವೇನಲ್ಲಿ ಈ ಥರ ಗಿಡಗಳನ್ನ ಹಾಕಿದ್ದಾರೆ. ಇದು ನೋಡಿರ್ತೀರಾ ಅನ್ಸುತ್ತೆ, ಪಾರ್ಕಲ್ಲೆಲ್ಲ ಬೆಳೆದಿರುತ್ತಲ್ಲ ಅದೇ ಗಿಡ ಇದು. ಇದೇಗೆ ಅಂದರೆ ಕಟ್ ಮಾಡಿದಷ್ಟು ಅದೇ ಥರ ಬೆಳ್ಕೊಳುತ್ತೆ, ಅದೇ ಶೇಪಲ್ಲೇ ಮತ್ತೆ ಮತ್ತೆ ಬೆಳೀತಾ ಇರುತ್ತೆ. ಸೊ ಇವಾಗ ತುಂಬ ಬೆಳ್ಕೊಂಡಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಅದೇ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ಅವಾಗ ಚೆನ್ನಾಗಿ ಕಾಣಲ್ಲ. ಹೇಳಬೇಕಂದ್ರೆ ನಮ್ಮ ಮನೆ ವಿಂಡೋ ಎಲ್ಲನೂ ಕವರ್ ಮಾಡಿಬಿಡುತ್ತೆ, ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಸೊ ಇದಕ್ಕೆ ಅಂತಲೇ ಒಂದು ಟೂಲ್ ಇದೆ ಕಟ್ ಮಾಡೋದಕ್ಕೆ, ಟ್ರಿಮ್ಮರ್ ಅಂತ ಟ್ರಿಮ್ಮರ್ ಇದೆ ಇದಕ್ಕೆ ಅಂತಲೇ. ಸೊ ಆ ಟ್ರಿಮ್ಮರ್ನ ತೊಗೊಂಡು ಬಂದಿದ್ದೀನಿ, ಅಂದರೆ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಿದೆ, ಅದರದ್ದು ಒಂದು ಸ್ವಲ್ಪ ಸೆಟಪ್ ನಿಮಗೆ ತೋರಿಸಿ ನೆಕ್ಸ್ಟ್ ಇದನ್ನು ಕಟ್ ಮಾಡೋದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೆವಿ ಶಾರ್ಪ್ ಆಗಿದೆ, ಇದೇನಾದರೂ ಆನ್ ಮಾಡಿಬಿಟ್ರೆ ಕೈಗೆ ಇನ್ನೂ ಕಟ್ಟಾಗ್ಬಿಡುತ್ತೆ ಆ ಥರ ಇದೆ. ಇದು ಆ್ಯಕ್ಚುಲಿ ಬ್ಲೇಡ್ಸ್ ಎಲ್ಲ ತುಂಬ ಶಾರ್ಪ್ ಆಗಿದ್ದಾವೆ. ನಾನು ಇದೇ ಬ್ರ್ಯಾಂಡ್ದು ಯಾಕೆ ಆರ್ಡ್ರ್ ಮಾಡಿದೆ ಅಂದರೆ, ಇದಕ್ಕೆ ಆ್ಯಕ್ಚುಲಿ ವೈರ್ ಕನೆಕ್ಷನ್ ಮಾಡ್ಕೋಬೇಕು, ಕಾರ್ಡ್ ಬೇಕಾಗುತ್ತೆ. ಸೊ ಕಾರ್ಡು ನಾನು ಬೇರೆ ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ಅದೆಲ್ಲ ಕಂಪ್ಯಾಟಬಲ್ ಇರೋಲ್ಲ ಅಂತ ಹೇಳ್ಬಿಟ್ಟು ಸೇಮ್ ಇದೇ ಬ್ರ್ಯಾಂಡ್ದೇ ತೊಗೊಂಡಿದ್ದೀನಿ. ಸೊ ನಂದು ಆಲ್ರೆಡಿ ವೈರ್ ಇದೆಯಲ್ಲ, ಲಾನ್ ಮೋವರ್ದು ವೈರ್ ಏನಿದೆ ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ನಾನು ಯೂಶ್ವಲಿ ಬ್ಯಾಟ್ರಿದು ರಿಲಯಬಿಲಿಟಿ ಕಡಿಮೆ ಮತ್ತು ಬ್ಯಾಟ್ರಿ ಪವರ್ ಎಲ್ಲ ಬೇಗ ಡೈ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ನಾನು ಕಾರ್ಡೆಡ್ನೇ ಆರ್ಡ್ರ್ ಮಾಡಿದ್ದೀನಿ. ಕಾರ್ಡ್ ಯೂಸ್ ಮಾಡೋದು ಸ್ವಲ್ಪ ಇನ್ಕನ್ವೀನಿಯೆಂಟು, ಬಟ್ ಆದ್ರೂ ಓಕೆ, ಪವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇದೆ. ಇದರಲ್ಲಿ ಸೆಟಪ್ ಏನೂ ಇಲ್ಲ, ಆಲ್ರೆಡಿ ಸೆಟಪ್ ಆಗಿ ಬಂದಿದೆ. ಒಂದೇ ಒಂದು ಏನು ಅಂದರೆ, ಇದು ನಮ್ಮ ಈ ಕೈ ಇಲ್ಲಿ ಇಟ್ಕೊಂಡು ಹಿಂಗೆ ಕಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನಾದರೂ ಗಿಡಗಳು ಕಟ್ ಮಾಡಬೇಕಾದ್ರೆ ಕೈ ಬೀಳುತ್ತೆ ಅಂತ ಹೇಳ್ಬಿಟ್ಟು ಚೂರು ಏನಾದರೂ ಬೀಳುತ್ತೆ ಅಂತ ಹೇಳಿ ಇದೊಂದು ಸೇಫ್ಟಿಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಅದೊಂದನ್ನು ಇಲ್ಲಿ ಸ್ಕ್ರೂ ಮಾಡಿ ಫಿಟ್ ಮಾಡಬೇಕಾಯಿತು. ಸೊ ಅದನ್ನು ಮಾಡಿದ್ದೀನಿ, ಇದು ಹೊರಗಡೆ ಬರೋಲ್ಲ ಈಗ.
ಸೊ ಇದು ಮ್ಯಾನ್ಯುಯಲ್ ನೋಡ್ತಾ ಇದ್ದೆ ನಾನು, ಆಕ್ಚುಲಿ ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ಇದು. ಸೊ ಮ್ಯಾನ್ಯುಯಲ್ ಕೊಟ್ಟಿರೋ ಥರ ಈ ಥರ ಇಟ್ಕೊಬೇಕು ಈ ಪೊಸಿಷನಲ್ಲಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ. ಇದೇನಂದರೆ ಲಾಕ್ ಮಾಡೋದಕ್ಕೆ, ಇದೊಂಥರ ಹೆವಿ ಶಾರ್ಪ್ ಇದೆ ಅಲ್ವಾ, ಸೊ ಅದಕ್ಕೆ ಸೇಫ್ಟಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನು ಅಂದರೆ ನಾವು ಆನ್ ಮಾಡಬೇಕಾದ್ರೆ ಇದು ಸುಮ್ಮನೆ ಬೈ ಮಿಸ್ಟೇಕ್ ಪ್ರೆಸ್ ಆದರೆ ಕೈ ಕಟ್ಟಾಗ್ಬಿಡುತ್ತಲ್ವಾ, ಅಲ್ಲೇನಾದರೂ ಕೈ ಇದ್ದರೆ, ಅದಕ್ಕೆ ಬೈ ಮಿಸ್ಟೇಕ್ ಪ್ರೆಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಲಾಕ್ ಕೊಟ್ಟಿದ್ದಾರೆ. ಸೊ ಇವಾಗಿದ್ದರೆ ಈ ಥರ ನೋಡಿ, ಪ್ರೆಸ್ ಮಾಡಿದರೆ ಪ್ರೆಸ್ ಆಗಲ್ಲ. ಇಲ್ಲಿನೂ ನಾವು ಬೆಳ್ಳಿಟ್ಕೊಂಡು ಇದನ್ನು ಪ್ರೆಸ್ ಮಾಡಿ ಆಮೇಲೆ ಪ್ರೆಸ್ ಮಾಡಿದರೆ ಮಾತ್ರ ಇದು ಪ್ರೆಸ್ ಆಗುತ್ತೆ. ಸೊ ಇದೊಂಥರ ಸೇಫ್ಟಿ ಫೀಚರ್, ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡ್ಬೇಕಾದ್ರೆ ಅದೇ ಅನ್ಕೊತಾ ಇದ್ದೆ, ಇಷ್ಟು ಶಾರ್ಪ್ ಆಗಿದೆ. ಬೈ ಮಿಸ್ಟೇಕ್ ಏನಾದರೂ ಯಾರಾದರೂ ಕೈ ಇಟ್ಟರೆ, ಇಲ್ಲ ನಾನೇ ಏನಾದರೂ ಈಗ ಮುಂದೆ ಕೈ ಇಟ್ಟರೆ ಕಟ್ಟೆ ಆಗ್ಬಿಡುತ್ತಲ್ಲ ಅಂತ ಅನ್ಕೊತಾ ಇದ್ದೆ. ಕನೆಕ್ಟ್ ಮಾಡಿ ಇವಾಗ ಕಟ್ ಮಾಡೋಕ್ಕೆ ಟ್ರೈ ಮಾಡೋಣ, ಹೇಗಿರುತ್ತೆ ನೋಡೋಣ. ನಾವು ಎಷ್ಟು ಹೈಟ್ ಬೇಕಾದರೂ ಕಟ್ ಮಾಡ್ಕೊಬೋದು, ತುಂಬಾ ಶಾರ್ಪ್ ಇದೆ. ಆ್ಯಕ್ಚುಲಿ ನಮಗೆ ತುಂಬ ಏನು ಸ್ಟ್ರಗಲ್ ಆಗಲ್ಲ ಇದನ್ನು ಕಟ್ ಮಾಡೋದಕ್ಕೆ, ತುಂಬಾ ಈಸಿ ಇದೆ. ಇದೆಲ್ಲನೂ ಕಟ್ ಮಾಡಿ ಬಿಸಾಕಿದೆ ನೋಡಿ. ಇನ್ನು ಆ ಸೈಡಲ್ಲೆಲ್ಲ ತುಂಬ ಇದೆ, ಸ್ವಲ್ಪ ಕೆಳಗಡೆ ಎಲ್ಲ ಹೋಗಿ ಕಟ್ ಮಾಡಬೇಕು. Thank you.